ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಏ ಡಾಕ್ಟ್ರೆ, ಪೇಷಂಟ್ ಬಂದವ್ರೆ, ಆಚೆಗ್ ಬನ್ನಿ. ಯಾವನೇ ಅವನು ಡಾಕ್ಟರ್ ಹೊರಗಡೆ ಬಾ ಅಂತ ಹೇಳ್ತಾ ಇದ್ಯಾ? ಸಿದ್ದರಾಮ ಬಂದಿರೋದು. ಯಾವ ಸಿನಿಮೆಗೆ ಸಿದ್ದರಾಮ? ಮರ್ಡರ್ ಸಿದ್ದರಾಮ. ಹೆಸರು ಕೇಳಿದಿರಾ? ನಾನು ಅವನ ಶಿಷ್ಯ ಅಣ್ಣ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಹೋಗ್ ಮಾತಾಡಿ. ರೌಡಿ ಸಿದ್ದರಾಮನ? ಹಾ ಸರಿನಪ್ಪ. ರೌಡಿ ಸಿದ್ದರಾಮ ಅವರು, ನಿಮ್ಮನ್ನ ಎಲ್ಲೋ ನಾನು ನೋಡ್ದಂಗಿದ್ದೀನಲ್ಲ. ಪೇಪರ್ ಅಲ್ಲಿ ನೋಡಿರ್ತೀರ ಬಿಡಿ, ಆಗಾಗ ನನ್ನ ಫೋಟೋ ಪೇಪರ್ ಪತ್ತನೆ ಇರ್ತದೆ. ಅಣ್ಣ ನೋಡಿ ಡಾಕ್ಟ್ರ, ನಿಮ್ತಾವ ಮುಚ್ಚು ಮರ ಯಾಕೆ? ನಾನೀಗಾಗ್ಲೇ ನಾಲ್ಕು ಮರ್ಡರ್ ಮಾಡಿದೀನಿ. ನೆನ್ನೆ ಒಂದು ಹೆಣ ಮನಗಿಸಿವ್ನಿ, ಇನ್ನೊಂದು ಕೊಲೆ ಮಾಡಿದ್ರ. ನೆತ್ತಗೆ ನನಗೆ ಬೇಜಾನ್ ಕಾಯಿಲೆಗಳಿವೆ ಅಂತ ನೀನ್ ನನ್ನನ್ನು ಅಡ್ಮಿಟ್ ಮಾಡ್ಕೋಬೇಕು. ಒಸೇ ಉಸಿ ರೇಗಿದ್ರೆ ಸಾಕು, ನಾನು ಸತ್ತೋಯ್ತೀನಿ ಅಂತ ಪೊಲೀಸ್ನವ್ರಿಗೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೇಕು. ಹೇ ಆಗಲ್ಲ, ನಾನು ಇದುವರೆಗೂ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಮುಂದಕ್ಕೂ ಕೊಡಲ್ಲ. ಏನ್ ಅನ್ಕೊಂಡಿದ್ಯಾ ನಮ್ಮ ಅಣ್ಣನ? ಸರ್ಟಿಫಿಕೇಟ್ ಕೊಟ್ರೆ ನೀನು ಬದುಕ್ತೀಯ, ಇಲ್ಲ ಅಂದ್ರೆ ಹಣನ ಮಲಗ್ತಿ ನಿನ್ನ ಕೈಲೇ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ. ಕಷ್ಟ ಬಂತಲ್ಲ ಡಾಕ್ಟ್ರೆ, ಒಬ್ಬ ರೌಡಿನ ಕಾರಣ ಇಲ್ಲದಲ್ಲ ಅದ ಹೇಗೆ ಅಡ್ಮಿಟ್ ಮಾಡ್ಕೋತೀರಾ? ನಿಮ್ಮನ್ನ ಆಸ್ಪತ್ರೆನ ಇಲ್ಲ ಜೈಲ. ನೀವು ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಅರೆಸ್ಟ್ ಆಗ್ತೀನಿ ಅಂತಾನೆ, ಪ್ರಾಣ ಭಯ ಹೋಗ್ತಾ ಇದ್ದಾನೆ. ಯಾಕೆ ಇವನು ಈ ರೀತಿ ಮಾಡ್ತಿದ್ದಾನೆ? ಇವತ್ತು ನಮ್ಮ ರಾಜಕಾರಣಿಗಳು ಏನು ಮಾಡ್ತಾರ, ಅರೆಸ್ಟ್ ಆಗಿ ಜೈಲ್ ಸೇರೋದೇ ತಡ ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ರೌಡಿಗಳನ್ನ ಎದುರಾಕೊಳಕ್ ಹೋಗ್ಬೇಡಿ, ಆಮೇಲೆ ಅವ್ರು ಬಂದು ರಾತ್ರಿ ಚಾಕು ಹಾಕ್ಬಿಟ್ರೆ ನೀವು ಅಡ್ರೆಸ್ಗೆ ಇರಲ್ಲ. ಇದರಿಂದ ನನ್ನ ಪಾರಾಗೋದು ಹೇಗೆ ಸರ್? ನೀವೇ ಹೇಳಿ, ನಾನು ಹೂ ಅಂದ್ರೆ ಬದುಕ್ತೀನಿ, ಹೂ ಅಂದ್ರೆ ಸಾಯ್ತೀನಿ. ಹೂ ಅನ್ನಿ ರೀ ಡಾಕ್ಟ್ರೆ, ಅಣ್ಣ ಬಂದವ್ರೆ ಬನ್ನಿ. ಬಂದೇನಪ್ಪ? ಹಾ, ಅಣ್ಣನಿಗೆ ತುಂಬಾ ಸೀರಿಯಸ್ಸು, ನೋಡ್ ಬನ್ನಿ. ಅವ್ರಿಗೇನು ಆಗಿಲ್ಲ, ಒಳಗೆ ಕರಿಯಪ್ಪ. ಅಯ್ಯೋ ರಾಮ, ಅಣ್ಣನಿಗೆ ಸಿಕ್ಕಾಬಟ್ಟೆ ಸೀರಿಯಸ್ಸು, ಇಲ್ಲಿಗೆಲ್ಲ ಬರೋಕ್ಕಾಗಲ್ಲ. ನೀವು ಅದೇನೆ ಎತ್ಕ ಬರ್ತಿರಲ್ಲ, ಬೊಂಬು ಬಟ್ಟೆ ಎಲ್ಲ ಎತ್ಕ ಬನ್ನಿ. ಸ್ಟ್ರೆಚರ್ ತೊಗೊಂಬಪ್ಪ. ಹೆಸರು? ಸಿದ್ದರಾಮ. ವಯಸ್ಸು? 30. ನಿನ್ಗೇನ್ ಬೇಕೋ ಅದನ್ನ ಬರ್ಕೊಂಡು ಸೈನ್ ಮಾಡ್ತೀನಿ. ಹೌದು, ನೋಡಕ್ ನೀನ್ ಬೋ ಚೆನ್ನಾಗಿದ್ಯಾ. ಮದ್ವೆ ಆಗೈತು ನಿಂದು? ನೋಡಿ, ನೀವು ಪೇಷಂಟ್ ಜಾಸ್ತಿ ಚೀರಾಡ್ಬಾರ್ದು. ನೋಡಿ, ನಿಮ್ಮ ಮೈಯಲ್ಲಿರೋ ನರಗಳು ಜಖಂ ಆಗಿದೆ ಅಂತ ತೋರಿಸೋದಕ್ಕೆ ಒಂದ್ ಎರಡು ವಾದ ತಿನ್ನಲೇಬೇಕು. ಎಕ್ಸ್ರೇ ರಿಪೋರ್ಟ್ ಏನಾದ್ರೂ ಸರಿ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಪೊಲೀಸ್ನವ್ರು ಬಂದು ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ಹಂಗ ಹಂಗ ನೋಡಿರಿ. ಇಂಜೆಕ್ಷನ್ ಕೊಟ್ರ? ಕೊಟ್ಟವ್ರೆ, ಹೊಸ ಸೀನೆ ಒಳಗೆ ಇಳಿತಾ ಇದೆ. ಒಂದ್ಸರಿ ಚೆಕ್ ಮಾಡೋಣವಾ? ಹೇಗೆ ಡಾಕ್ಟ್ರೆ? ನೋಡಿ, ಇವರು ಮನ್ಸಲ್ಲಿರೋ ಸತ್ಯನೆಲ್ಲ ಹೇಳ್ಬಿಡ್ಲಿ, ಮನ್ಸಲ್ಲಿ ಸತ್ಯ ಖಾಲಿ ಆಗುತ್ತೆ, ಮನ್ಸಲ್ಲಿ ಏನ್ ಉಳಿಯಲ್ಲ. ನೋಡಿ ಸಿದ್ದರಾಮ ಅವರೇ, ನಿಮ್ ಮನ್ಸಲ್ಲಿರೋ ಸತ್ಯನೆಲ್ಲ ಹೇಳ್ಬಿಡಿ, ಅವಾಗ ನಿಮ್ ಮನ್ಸಲ್ಲಿ ಬರೀ ಸುಳ್ಳಷ್ಟೇ ಉಳಿಯುತ್ತೆ, ಅವಾಗ ನೀವ್ ಹೇಳಿದ್ದೆಲ್ಲ ಸುಳ್ಳಾಗಿರುತ್ತೆ. ವಾರ್ಡ್ ಬಾಯ್, ನೀವ್ ಹೋಗಿ ನಿಮ್ ಕೆಲ್ಸ ನೋಡಿ, ನಿಮ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಆಯ್ತು. ನೋಡಿ, ಔಷಧಿ ಮೈಯಲ್ಲಿ ಇರುವಾಗಲೇ ಸತ್ಯನೆಲ್ಲ ಒದರ್ ಬಿಡಿ, ಪೊಲೀಸ್ನವ್ರು ಬಂದಾಗ ನಿಮ್ಗೆ ಯೂಸ್ ಆಗುತ್ತೆ. ಯಾಕಂದ್ರೆ ಅವ್ರ ಮುಂದೆ ಬರೀ ಸುಳ್ಳೇ ಹೇಳ್ತೀರಾ? ಹೇಳ್ತೀನಿ ಹೇಳ್ತೀನಿ, ಜಯನಗರ 4ನೇ ಬ್ಲಾಕ್ ಅಲ್ಲಿ ಕೊಲೆ ಮಾಡಿದ್ದು ನಾನೇ. ಆ ಒಡವೆನೆಲ್ಲ ಎತ್ಕೊಂಡೋಗಿ ಕೋಣಂಗ್ ಕುಟ್ಟೆ 13ನೇ ಕ್ರಾಸ್ ಅಲ್ಲಿ ಇರೋ ಚಿಕ್ಕ ಮನೇಲಿ ಮಡಗಿವ್ನಿ. ಈ ಕತ್ರಿಗುಪ್ಪೆ ಕೊಲೆ? ಕತ್ರಿಗುಪ್ಪೆ ಮುದುಕಿನ ಮುಗಿಸಿದ್ದು ನಾನೇ. ಅವಳು ಒಡವೆ ದುಡ್ಡೆಲ್ಲ ಎತ್ಕೊಂಡೋಗಿ ಕೋಣಂಗ್ ಕುಟ್ಟೆ ಅದೇ ಮನೇಲಿ ಮಡಗಿವ್ನಿ. 3ನೇ ಕೊಲೆ ಸುಪಾರಿ ತಗೊಂಡ್ ಮಾಡ್ದೆ. 4ನೇ ಕೊಲೆ ಹೆಂಗಪ್ಪ ಮಾಡ್ದೆ ಅಂದ್ರೆ, ಜೈಲು ಬೇಡ ಹಾಸ್ಪಿಟಲ್ ಬೇಕು ಅಂತ ಬರ್ತೀರಾ ಇಲ್ಲಿ? ಕರೆಕ್ಟ್ ಆಗಿ ಹೇಳಿದ್ರಿ ಇನ್ಸ್ಪೆಕ್ಟ್ರೆ. ಜೈಲು ಬೇಡ ಆಸ್ಪತ್ರೆ ಬೇಕು ಅನ್ನೋ ಕೈದಿಗಳಿಗೆ ಎತ್ತಾಕೊಂಡ್ ಬಂದು ಈ ತರ ಟ್ರೀಟ್ಮೆಂಟ್ ಕೊಟ್ರೆ ಆಸ್ಪತ್ರೆ ಬೇಡ ಜೈಲೇ ಬೇಕು ಅಂತ ಜೈಲ್ ಸೇರ್ಕೊಂಡ್ಬಿಡ್ತಾರೆ. ಇವ್ರು ನನ್ಗೆ ಹೊಡೆದು ಹೊಡೆದು ಪ್ರಾಕ್ಟೀಸ್ ಮಾಡ್ಬಿಟ್ಟವ್ರೆ, ಅದಕ್ಕೆ ನಾನು ಯಾವ ವಿಷಯ ಬಾಯಿ ಬಿಡೋದಿಲ್ಲ. ಇನ್ ಮುಂದೆ ಬಾಯಿ ಬಿಡಲ್ಲ, ಆದ್ರೆ ಇದುವರೆಗೆ ಬಾಯಿ ಬಿಟ್ಟಿರೋದನ್ನ ನಾವ್ ಇದ್ರಲ್ಲಿ ರೆಕಾರ್ಡ್ ಮಾಡಿದೀವಿ. ನೀನ್ ಎಷ್ಟು ಹಾಫ್ ಮರ್ಡರ್ ಮಾಡಿದ್ಯಾ, ಎಷ್ಟು ಫುಲ್ ಮರ್ಡರ್ ಮಾಡಿದ್ಯಾ ಅನ್ನೋದು ಇದ್ರಲ್ಲಿದೆ. ಜೈಲಲ್ಲಿ ಇರೋರ್ಗೆ ಇದೊಂದು ಪಾಠ ಆಗ್ಬೇಕಣ್ಣಮ್ಮ. ನೀವು ಮಾಡಿರೋ ಸಹಾಯಕ್ಕೆ ಪಾರ್ವತಿ ಪರಮೇಶ್ವರ ತಂಡಕ್ಕೆ 1,00,000 ರೂಪಾಯಿ ಬಹುಮಾನ ಕೊಡಿಸ್ತಾ ಇದ್ದೀನಿ.